ಹಾಯ್ ಗೈಸ್, ಕ್ರೇಜಿ ಎಸ್ ಟಿ ಎಂ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಸಳೆ ಸೊಪ್ಪಿನಿಂದ ಸೂಪರ್ ಟೇಸ್ಟಿಯಾಗಿರುವಂತಹ ಒಂದು ಪಕೋಡವನ್ನು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಹಾಗಿದ್ದರೆ ಬಸಳೆ ಸೊಪ್ಪಿನಿಂದ ಟೇಸ್ಟಿಯಾದ ಪಕೋಡವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಹಾಗೆಯೇ ಇನ್ನು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಹಾಗಿದ್ದರೆ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ, ಬನ್ನಿ. ಫ್ರೆಂಡ್ಸ್, ಬಸಳೆ ಸೊಪ್ಪಿನ ಪಕೋಡ ಮಾಡಲಿಕ್ಕೆ ನಾನಿಲ್ಲಿ ಫ್ರೆಶ್ ಆಗಿರುವಂತಹ ಬಸಳೆ ಸೊಪ್ಪನ್ನು ತಗೊಂಡಿದ್ದೇನೆ. ನೋಡಿ, ನಾನಿಲ್ಲಿ ಒಂದು 10 to 12 ಫ್ರೆಶ್ ಆಗಿರುವಂತಹ ಬಸಳೆ ಸೊಪ್ಪನ್ನು ತಗೊಂಡಿದ್ದೇನೆ. ಇದನ್ನು ಕ್ಲೀನ್ ಮಾಡಿ ತಗೊಂಡಿದ್ದೇನೆ, ನೋಡ್ಬೋದು ಇಲ್ಲಿ. ನಂತರ ಒಂದು ಪಾತ್ರೆಗೆ ನಾನಿಲ್ಲಿ 1 ಸ್ಪೂನಿನಷ್ಟು ಅಕ್ಕಿ ಹಿಟ್ಟು, ಹಾಗೆಯೇ ಚಿಲ್ಲಿ ಪೌಡರನ್ನು ಸೇರಿಸಿಕೊಳ್ತಾ ಇದ್ದೇನೆ. ಚಿಲ್ಲಿ ಪೌಡರ್ ಖಾರಕ್ಕೆ ಅನುಗುಣವಾಗಿ ಹಾಕುವ. ನಂತರ ಬೇಸನ್, ಕಡಲೆಹಿಟ್ಟನ್ನು ಸೇರಿಸಿಕೊಳ್ತಾ ಇದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ನಂತರ 1 ಟೇಬಲ್ಸ್ಪೂನ್ನಷ್ಟು ಓಂ ಕಾಳು, ಇದನ್ನು ಒಂದು ಸ್ವಲ್ಪ ಕೈಯಲ್ಲಿ ಜಜ್ಜಿ ಬಿಟ್ಟು ಇದನ್ನು ಹಾಕಿಕೊಳ್ಳುವ. ನೋಡಿ, ನಾನಿಲ್ಲಿ ಇದನ್ನು ಕೈಯಲ್ಲಿ ಒಂದು ಸ್ವಲ್ಪ ಜಜ್ಜಿದ ಥರ ಮಾಡಿ ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಇವಿಷ್ಟನ್ನು ಸೇರಿಸಿ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳುವ. ಸ್ವಲ್ಪ ಸ್ವಲ್ಪವಾಗಿ ನೀರನ್ನು ಸೇರಿಸಿಕೊಳ್ತಾ ಇದನ್ನು ಕಲಸಿಕೊಳ್ಳುವ. ನೋಡಿ ಫ್ರೆಂಡ್ಸ್, ಈಗ ನಮ್ಮದು ಪಕೋಡ ಮಾಡಲಿಕ್ಕೆ ಹಿಟ್ಟಂತೂ ರೆಡಿಯಾಗಿದೆ. ಇಷ್ಟು ದಪ್ಪಕ್ಕೆ ಇರಲಿ, ನೋಡಿ, ಜಾಸ್ತಿ ತೆಳು ಕೂಡ ಮಾಡಬೇಡಿ. ಓಕೆ ಫ್ರೆಂಡ್ಸ್, ಈಗ ನಮ್ಮದು ಬಸಳೆ ಸೊಪ್ಪು ಕೂಡ ರೆಡಿ ಇದೆ, ಹಾಗೆಯೇ ಪಕೋಡ ಮಾಡಲಿಕ್ಕೆ ಹಿಟ್ಟು ಕೂಡ ರೆಡಿ ಇದೆ. ಈಗ ಪಕೋಡವನ್ನು ಮಾಡಿಕೊಳ್ಳುವ, ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ, ಹಾಗೆಯೇ ಅದಕ್ಕೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ. ನೋಡಿ, ಈಗ ಎಣ್ಣೆ ಬಿಸಿಯಾಗ್ತಾ ಬರ್ತಾ ಉಂಟು. ಎಣ್ಣೆ ಜಾಸ್ತಿ ಬಿಸಿಯಾಗೋದೇ ಬೇಡ, ಹಾಗೆಯೇ ಫ್ಲೇಮ್ ಕೂಡ ಸ್ಲೋ ಆಗೇ ಇರಲಿ. ನೋಡಿ, ಈ ಹಿಟ್ಟಲ್ಲಿ ಒಂದೊಂದೇ ಬಸಳೆ ಸೊಪ್ಪನ್ನು ಈ ಥರ ಅದ್ದಿ ಬಿಟ್ಟು ಆಯಿಲ್ನಲ್ಲಿ ಹಾಕಿಕೊಳ್ಳುವ. ನೋಡಿ, ನಾನಿಲ್ಲಿ ಎಣ್ಣೆಗೆ ಇದನ್ನು ಹಾಕಿಕೊಳ್ತಾ ಇದ್ದೇನೆ. ಇದು ನಿಧಾನ ಉರಿಯಲ್ಲಿ ಫ್ರೈ ಆಗಬೇಕು. ಉರಿ ಜಾಸ್ತಿ ಆದರೆ ಒಮ್ಮೆಲೆ ಕಪ್ಪಾಗ್ತದೆ, ಕ್ರಿಸ್ಪಿಯಾಗಿ ಬರುವುದಿಲ್ಲ. ನೋಡಿ, ಚೆನ್ನಾಗಿ ಫ್ರೈ ಆಗಲಿ. ನಿಧಾನ ಉರಿಯಲ್ಲಿ ಒಂದು ಸೈಡ್ ಫ್ರೈ ಆದ ನಂತರ ಇದನ್ನು ನಿಧಾನಕ್ಕೆ ಟರ್ನ್ ಮಾಡಿ ಹಾಕಿಕೊಳ್ಳುವ.
ನೋಡಿ ಟರ್ನ್ ಮಾಡಿ ಹಾಕಿ ಮತ್ತೊಂದು ಸೈಡ್ ಕೂಡ ನಿಧಾನ ಉರಿಯಲ್ಲಿ ಫ್ರೈ ಆಗಲಿ. ನೋಡಿ ಫ್ರೆಂಡ್ಸ್, ಈಗ ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈಗ ನಾನು ಇದನ್ನು ತೆಗೆದುಕೊಳ್ತಾ ಇದ್ದೇನೆ ನೋಡಿ, ಈ ಥರ ಬರ್ತಿದೆ ನೋಡಿ ಫ್ರೆಂಡ್ಸ್, ಈ ಥರ ಕ್ರಿಸ್ಪಿಯಾಗಿ ಬರ್ತದೆ, ತುಂಬಾ ಬಿಸಿಯಾಗಿ ಉಂಟು. ಇದೇ ಥರ ಉಳಿದದನ್ನು ಕೂಡ ಫ್ರೈ ಮಾಡಿಕೊಳ್ಳುವ ನೋಡಿ. ನಾನಿಲ್ಲಿ ಮತ್ತೊಂದನ್ನು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ಇದು ಕೂಡ ಫ್ರೈ ಆಗಿ ರೆಡಿಯಾಗಿದೆ. ನಿಧಾನ ಉರಿಯಲ್ಲಿ ಫ್ರೈ ಆಗಲಿ ನೋಡಿ. ನಿಧಾನ ಉರಿಯಲ್ಲಿ ಎರಡು ಸೈಡ್ ಕೂಡ ಫ್ರೈ ಮಾಡಿಕೊಂಡು ತೆಗೆದ್ರೆ ತುಂಬಾ ರುಚಿಯಾಗಿರುವಂತಹ ಬಸಳೆ ಸೊಪ್ಪಿನ ಪಕೋಡ ತಿನ್ನಲಿಕ್ಕೆ ರೆಡಿಯಾಗ್ತದೆ. ಇದು ಅನ್ನದ ಜೊತೆ ಕೂಡ ತುಂಬಾ ಚೆನ್ನಾಗಿರ್ತದೆ, ಹಾಗೆಯೇ ಸಂಜೆ ಹೊತ್ತಲ್ಲಿ ಸ್ನ್ಯಾಕ್ಸ್ ಆಗಿ ಕೂಡ ಇದನ್ನು ತಿನ್ಬೋದು. ತುಂಬಾ ರುಚಿಯಾಗಿರ್ತದೆ ಫ್ರೆಂಡ್ಸ್, ತುಂಬಾ ಕ್ರಿಸ್ಪಿಯಾಗಿ ಕೂಡ ಇರ್ತದೆ. ಹಾಗೆಯೇ ಬಸಳೆ ಸೊಪ್ಪಂತೂ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು, ಹಾಗಾಗಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮಗೆ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಮತ್ತೊಂದು ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗುವ ಫ್ರೆಂಡ್ಸ್. ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಬಾಯ್ ಫ್ರೆಂಡ್ಸ್.